ಏನು ರಷ್ಯಾದಲ್ಲಿ ನಮ್ಮ ಭಾರತ ಜನರ ಮೇಲೆ ಅತ್ಯಾಚಾರ ಹಾಕೋದು, ಅತ್ಯಾಚಾರ ಮಾಡೋದು, ಗೂಂಡು ಹಾಕೋದು, ಆನಂತರ ಹರೇಷ್ಮೆಂಟ್ ಮಾಡೋದು ಏನು ರಷ್ಯಾದಲ್ಲಿ ನಮ್ಮ ಭಾರತೀಯ ಜನತೆ ಮೇಲೆ ನಡೀತಾ ಇದೆ, ಅದನ್ನು ಉದ್ದೇಶ ನಾನು ಒಂದು ಎರಡು ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ. ನೇರವಾಗಿ ಬಿ ಜೆ ಪಿ ಸರ್ಕಾರ ಹೇಳೋಕೆ ಇಷ್ಟಪಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಬಜೆಟನ್ನು ಬಿಡುಗಡೆ ಮಾಡ್ತಾರೆ. ಆ ಬಜೆಟ್, ಈ ಬಜೆಟ್, ಆ ಬಜೆಟಲ್ಲಿ ಕೂಡ ಏನೂ ತಾಕತ್ತಿಲ್ಲ. ಹಿಂದುಳಿದವರು ಏನೂ ಬಜೆಟ್ ಬಿಟ್ಟಿಲ್ಲ, ಬಡ ಹೆಣ್ಮಕ್ಳು ಏನೂ ಬಜೆಟ್ ಬಿಟ್ಟಿಲ್ಲ. ಮೊದಲು ನೀವು ಬಜೆಟನ್ನು ಒಂದು ತಲೆ ತೆಗೆದು ಬಿ ಜೆ ಪಿ ಸರ್ಕಾರದವರು ಆ ಉಕ್ರೇನ್ನಲ್ಲಿ ರಷ್ಯಾದಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ನೀವು ಲಕ್ಷ ಕೊಟ್ಟರೆ ಸ್ವಲ್ಪ ಏನೈತಿ ಭಾರತೀಯರಿಗೆ ತಮ್ಮ ಸ್ವಂತ ಖರ್ಚಿಂದ ಪಾರ್ಟಿ ಖರ್ಚಿಂದ ಅವ್ರಿಗೆ ಕರ್ಸ್ಕೊಳ್ಳೋ ಜವಾಬ್ದಾರಿ ಮಾಡ್ಕೋಬೇಕು. ನೀವೇ ನಿಮ್ಮ ಬಿ ಜೆ ಪಿ ಸರ್ಕಾರದಿಂದ ಅವ್ರಿಗೆ ಕರ್ಸಾತಿಲ್ಲ, ಅವ್ರು ಸ್ವತಃ ಅವರು ತಮ್ಮ ದುಡ್ಡಿಂದ ಬಿಜಾಪುರ ರಿಟರ್ನ್ ಬರ್ತಾ ಇದ್ದಾರೆ. ಇಲ್ಲಿ ನಮ್ಮ ಮಾನ್ಯ ಬಿಜಾಪುರ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳವರು ಇವರು ಪದೇ ಪದೇ ಮುಸ್ಲಿಂ ಸಮಾಜದವ್ರಿಗೆ ಪಾಕಿಸ್ತಾನ ಹೋಗ್ರಿ, ಪಾಕಿಸ್ತಾನ ಹೋಗ್ರಿ ಅಂತ ಮಾತು ಹೇಳ್ತಾರೆ. ನಾವು ಅವ್ರಿಗೆ ಒಂದು ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ, ನೀವು ಎಷ್ಟೇ ಪ್ರೋಗ್ರಾಮ್ದಲ್ಲಿ ಹೋಗಿ ಇಲ್ಲ ಸದನದಲ್ಲಿ ಆಗಲಿ ವಿಧಾನಸೌಧದಲ್ಲಿ ಆಗಲಿ ಬರೀ ಹಿಂದೂಗಳ ಬಗ್ಗೆ ಮಾತಾಡ್ತೀರಿ. ನಿಮಗೆ ನಿಜವಾಗ್ಲೂ ಹಿಂದೂ ಬಗ್ಗೆ ಪ್ರೀತಿ ಇದ್ರೆ ಅವ್ರನ್ನ ಕರೆಸ್ಕೋರಿ, ನಿಮ್ಮ ಸ್ವಂತ ಖರ್ಚನ್ನು ಕೊಟ್ಟು ಕರೆಸ್ಕೋರಿ. ಸುಮ್ಮ ಹೆಸರಿಗೆ ನೀವು ನಾವು ಹಿಂದೂಗಳು ಹಿಂದೂ ಅಲ್ಲಿ ಅಂದ್ರೆ ನಡೆಯಂಗಿಲ್ಲ. ಅವರು ಅಲ್ಲಿ ಇದ್ದವರು ಭಾರತೀಯರ ಹಿಂದೂಗಳು ಅದಾರ, ಅಲ್ಲಿ ಎಲ್ಲ ಸಮಾಜದವ್ರು ಅದಾರ, ಅವ್ರನ್ನ ಕರೆಸ್ಕೊಳ್ಳಿ, ನೀವು ಜವಾಬ್ದಾರಿ ಹಾಕೋಬೇಕು. ಬಿ ಜೆ ಪಿ ಸರ್ಕಾರ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಭೀಮ್ ಆರ್ಮಿ. ಮತೀನ್ ಕುಮಾರ್, ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷರು. SS News से जुड़े हर लेटेस्ट जानकारी के लिए हमारे YouTube चैनल SS News को सब्सक्राइब करें. सबसे पहले न्यूज देखने के लिए बेल आइकन पर प्रेस करना बिल्कुल भी ना भूलें. अगर इस चैनल से जुड़े हर नए मुद्दे आपको पसंद आए हमारे वीडियोस को लाइक और शेयर जरूर करें और लगातार अपडेट के लिए देखते रहिए SS News.